ಇಳಕಲ್ ತಾಲೂಕು ತಹಸೀಲ್ದಾರ್ ಕಾರ್ಯಾಲಯದ ಸಭಾಭವನದಲ್ಲಿ ಇಂದು ಆಗಸ್ಟ್ 1ರಂದು ಜರುಗಲಿರುವ ವ್ಯಸನ ಮುಕ್ತ ದಿನಾಚರಣೆ ಹಾಗೂ ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆಯ ಪೂರ್ವಭಾವಿ ಸಭೆಯನ್ನು ಇಳಕಲ್ ತಾಲೂಕು ತಹಸೀಲ್ದಾರ್ ಸತೀಶ್ ಕುಡಿಲ್ಗಿ ಅವರ ನೇತೃತ್ವದಲ್ಲಿ ಸಭೆ ನಡೆಯಿತು. ಈ ಸಭೆಯಲ್ಲಿ ಹೆಸ್ಕಾಂ ಎಡಬಲಿ ಚೇತನ್ ಕುಮಾರ್ ಹದಿಮನಿ, ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿ, ಇಳಕಲ್ ತಾಲೂಕು ಉಪ ತಹಸೀಲ್ದಾರ್ ಈಶ್ವರ್ ಗಡ್ಡಿ, ನಗರದ ಹಿರಿಯರು, ತಾಯಂದಿರು, ಶ್ರೀಮಠದ ಭಕ್ತರು, ಅಧಿಕಾರಿಗಳು, ಇಳಕಲ್ ತಾಲೂಕು ತಹಸೀಲ್ದಾರ್ ಕಾರ್ಯಾಲಯದ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಈ ಒಂದು ಕಾರ್ಯಕ್ರಮ ನಾವು ಆಯೋಜನೆ ಮಾಡಬೇಕಾಗಿದೆ ತಾಲೂಕ ಆಡಳಿತ ವತಿಯಿಂದ. ಈಗಾಗಲೇ ಕುತ್ತಂತೆ ಮೊನ್ನೆ ಒಂದು ಎರಡು ತಿಂಗಳಿದೆ ಜಿಲ್ಲಾ ಮಟ್ಟದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮದ ರೂಪುರೇಷೆಗಳ ಬಗ್ಗೆ ಎಲ್ಲಾ ತಾಲೂಕು ಮಟ್ಟದಾಗಿರ್ಬೋದು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಚರ್ಚೆ ಮಾಡಿದ್ದಾರೆ. ನಾನು ಬಂದಾಗ ಅಂತವರು ನಮ್ಮವರು ನಮ್ಮ ನಾಡಿನವರು ಈ ಕಡೆ ಭಾಗದವರು ಅನ್ನೋದು ನಮಗೆ ಹೆಮ್ಮೆ. ಅದಕ್ಕಾಗಿ ಕಾರ್ಯಕ್ರಮವನ್ನ ನಾವು ಯಾವ ರೀತಿ ಮಾಡಬೇಕು ಹೇಗೆ ಮಾಡಬೇಕು ಅಂದ್ರೆ ತಾವು ವಿಧೇಯದಲ್ಲಿ ನಮ್ಮ ಸರ್ಕಾರಿ ವತಿಯಿಂದ ಮಾಡುತ್ತಿರುವುದರಿಂದ ತಾವು ಸೂಕ್ತ ಸಲಹೆ ಸೂಚನೆಗಳನ್ನು ನೀಡಿದಾಗ ನಾವು ಈ ಕಾರ್ಯಕ್ರಮಗಳ ಜೊತೆಗೆ ಇಂದಿಷ್ಟು ನಾವು ಸೇರ್ಪಡೆ ಮಾಡ್ತೇವೆ. ಇಷ್ಟಂತರಲ್ಲಿ ಸರ್ಕಾರದಿಂದ ಏನು ಹಾನಿ ಆಗ್ತದೆ ಈಗ ಇದ್ರೊಳಗ ಒಳ್ಳೆಯ ಸೋಲ್ ಏನ ಡಿಸ್ಪ್ಲೇ ಮಾಡಕ್ಕಾಗಲ್ಲ ಸರ್. ನಿಮ್ಮ ವಿದ್ಯಾರ್ಥಿಗಳಿಂದ ಆಧಾರದ್ದು ವೇಷಭೂಷಗಳಿಗೆ ಆಧಾರ ಹಾಕೊಂಡು ಜನರಿಗೆ ಅಂದ್ರೆ ಹಂಗ ಮಾಡಕ್ಕಾಗ್ತದ ವೇಷಭೂಷಣ ಮಾಡ್ತಾರೆ ಬೇಡಂದ್ರೆ ಅಲ್ಲ ಅದನ್ನ.